ಜಿಲ್ಲಾಡಳಿತ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಯಚೂರು ಇವರಗಳ ಸಹಯೋಗದಲ್ಲಿ 2017-18ನೇ ಸಾಲಿನ ನಬಾರ್ಡ್ ಎಸ್ಸಿಪಿ ಯೋಜನೆ ಅಡಿಯಲ್ಲಿ 50 ಲಕ್ಷ ರೂ ಮೊತ್ತದ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದುಗಲ್ ಪದವಿ ಪೂರ್ವ ಕಾಲೇಜಿನ ನೂತನ 3 ಕೊಠಡಿಗಳನ್ನು ಲಿಂಗಸ್ಕೂರು ಶಾಸಕ ಡಿಎಸ್ ಹುಲಗೇರಿ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಅಮೀನಾ ಬೇಗಂ ಬರಿಗಿಡ ಕಾಲೇಜು ಪ್ರಾಚಾರ್ಯ ಸುಜಾತಾ ಪಾಟೀಲ್ ಪುರಸಭೆ ಸದಸ್ಯ ಲತಾ ನಾಗರಾಜ್ ತಳವಾರ್ ಕಾಲೇಜು ಕಾರ್ಯಾಧ್ಯಕ್ಷ ಅಶೋಕ್ ಗೌಡ ಪಾಟೀಲ್ ಉಪಾಧ್ಯಕ್ಷ ಶಿವನಾಗಪ್ಪ ಬಡಕುರಿ ಸದಸ್ಯ ಹನುಮಂತ ನಾಯಕ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಕಾಲೇಜಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅದನ್ನು ಪತ್ರಕರ್ತರಿಗೆ ಗೊತ್ತಿರೋಲ್ಲ, ಅವ್ರಿಗೆ ಕೇಳ್ಬಿಡ್ತಾರೆ. ಹಂಗೆ ಬಂದು ನೀರು ಯಾಕೆ ಬಂದಿಲ್ಲ ಅಂದ್ರೆ ಅದಕ್ಕಾಗುತ್ತೆ. ಅದ್ರೇನಿದ್ರು ಮೊನ್ನೆ ನಿಮ್ಗೆ ನೈಜಲ್ಲ, ನಾನು ಹೇಳಿದ್ರೆ ಅಮೌಂಟ್ ನ ನಿರ್ವಹಣೆ ಹಂಚದಲ್ಲಿ ಅದನ್ನ ಮಾಡಿ ಕಲೆಕ್ಷನ್ ಕೊಡಿ. ಅದಕ್ಕಾಗಿ ತೊಂದರೆ ಕೊಡಬಾರ್ದು. ಮಕ್ಕಳು ಯಾವತ್ತೂ ತೊಂದರೆ ಇಲ್ಲ ನೋಡ್ಕೊಂಡು ಹೋಗ್ಬೇಕು, ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋದಂತಾಗ ಅದನ್ನ ಏನಾದ್ರೂ ಯಾಕಂದ್ರೆ ಅದನ್ನೇ ನಾನೀಗ ಹೇಳಿ ಯಾಕೆ ಹೇಳಿದ್ರು ಬಂದ ನನ್ನ ಮನೆ ನಂದು, ನಾನು ನೋಡ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ನನ್ನ ಮನೆಗೆ ಏನ್ ಮಾಡ್ತೇವೆ ಅದನ್ನ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕಾಗಿ ದಯಮಾಡಿ ತಾವೆಲ್ಲ ಶಿಕ್ಷಕರು ಮತ್ತು ಶಿಕ್ಷಕರು ಏನು ಬೋಧಕರು ಇದ್ದೀರಿ, ತಾವು ಇವೆಲ್ಲರೂ ಕುಂತು ಮಾತಾಡಬೇಕು. ಅದೇ ರೀತಿಯಾಗಿ ಮುಂದೆ ಮಕ್ಕಳು ಬೋಧಕರು ಏನ್ ಹೇಳ್ತಾರ, ಒಳ್ಳೆತನ ತಿಳ್ಕೊಂಡು ಒಳ್ಳೆ ರೀತಿಯಾಗಿ ಮುಂದಿನ ಜೀವಮಾನದಲ್ಲಿ ನಾಳೆ ಶಾಲೆಗೆ ನೀವೇ ಬೋಧಕರಾಗಿ ಬರಬಹುದು. ಆ ರೀತಿಯಲ್ಲಿ ಕಲಿತು ಒಳ್ಳೆ ರೀತಿಯಾಗಿ ಮುದ್ದು ಮಕ್ಕಳೆಲ್ಲರೂ ಚೆನ್ನಾಗಿ ಇವತ್ತೇನು ಕೊಠಡಿ ಕೊಟ್ಟಿವಿ, ನಿಮ್ಗೆ ಏನಾದ್ರೂ ಇನ್ನೊಬ್ಬ ಸಹಾಯ ಸಹಕಾರ ಬೇಕು ಕೇಳಿ ಕೊಡ್ತಾನ. ಅದೇ ರೀತಿಯಾಗಿ ಇವತ್ತೇನ ನಮ್ಮ ಮುದ್ಗಲ್ಲಲ್ಲಿ ಇವತ್ತು 3 ಕೊಠಡಿಯನ್ನು ಕೊಟ್ಟು ಉದ್ಘಾಟನೆ ಮಾಡಿದ್ವಿ. ಆ ಉದ್ಘಾಟನೆ ಸದುಪಯೋಗ ಪಡ್ಕೊಂಡು ಒಳ್ಳೆ ರೀತಿಯಾಗಿ ತಾವು ಚೆನ್ನಾಗಿ ವಿದ್ಯಾರ್ಥಿ ಒಂದು ನಂಬರ್ ರ್ಯಾಂಕ್ ಬರ್ಬೇಕು. ನೀವು ನಮ್ಗೆ ಎಷ್ಟು ರ್ಯಾಂಕ್ ಬರ್ತೀರ ಅಷ್ಟು ನನಗೆ ಹುಮ್ಮಸ್. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಲ್ಲಿ ನನ್ನ ಈ ತಾಲೂಕು ಇವತ್ತು ಈ ಬಿಒ ಬಂದಾರ, ಇದೇ ನಮ್ಮ ತಾಲೂಕಿನ ರಾಠೋಡನವರು, ಅವರು ಅಗ್ನಿ ರಾತ್ರಿ ಕೆಲಸ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ತೆಗಿತಾ ಇದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಗೆ ನಂಬರ್ ಒನ್ ಬಂದಿದೆ ಜಿಲ್ಲೆ ನಮ್ಮ ತಾಲೂಕ. ಅದಕ್ಕೆ ನೀವು ಮಕ್ಕಳು ಒಂದು ಅಶಕ್ತಿಯಾಗಿ ತೋರಿಸಿಕೊಂಡು ಒಳ್ಳೆ ರೀತಿಯಾಗಿ ಇನ್ನೂ ಹೆಚ್ಚಿಗಾಗಲಿ ನಿಮ್ಗೇನು ಸವಲತ್ತು ಬೇಕು ಆ ಸವಲತ್ತುಗಳನ್ನು ಒದಗಿಸ್ಕೊಡಕ್ಕೆ ನಾವು ರೆಡಿ ಇದ್ದೇವೆ. ನಿಮ್ಗೆ ಅಡಿಗೆ ಸಾಮಾನು ಆಗಲಿ ಇನ್ನೊಂದಾಗಲಿ ಏನಿದ್ರು ನಾನು ಕೊಡಕ್ ರೆಡಿ ಇದ್ದೀನಿ. ಅದನ್ನು ದಯಮಾಡಿ ತಾವೆಲ್ಲರೂ ಮಕ್ಕಳು ಒಳ್ಳೆ ರೀತಿಯಾಗಿ ಮುಂದೆ ಕಲಿತು ಒಳ್ಳೆ ರೀತಿಯಾಗಿ ಮುಂದೆ ಈ ಕಾಲೇಜಿಗೆ ಹೆಸರು ತರಬೇಕಂತ ತಿಳ್ಕೊಂಡು ಹೇಳಿ ಭಾವಿಸಿ ಇವತ್ತೇನು ಉದ್ಘಾಟನೆ ಮಾಡಿದ್ದೀವಿ ಅದು ಒಳ್ಳೆ ರೀತಿಯ ಅನುಭವದಾಗಲಿ. ನಿಮ್ಗೆ ಕೇಬಲ್ ನಾಳೆ ಅಳವಡಿಸ್ಕೊಳ್ಳಿಕ್ಕೆ ನಾನು ಕೇಳಿದ್ರೆ ಮಾಡಿಸ್ಕೊಡ್ತೀನಿ. ಅದಕ್ಕಾಗಿ ದಯಮಾಡಿ ನೀವು ಎಲ್ಲರೂ ಒಳ್ಳೆ ರೀತಿಯಾಗಿ ಇದಾಗಲಿ ತಿಳ್ಕೊಂಡು ಹಾರೈಸಿ ತಮ್ಮೆಲ್ಲರಿಗೆ ಹೊಂದಿರ ಎರಡು ಮಾತ್ರ ನೋಡ್ತಾ ಇದ್ದೀನಿ. ಬಸವರಾಜ ಹೊನ್ನೂರು, S9 TV, ಲಿಂಗಸ್ಕೂರು.